ಎಲ್ಲಾ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಮುಂಜಾನೆಯ ಶುಭಾಶಯಗಳು ವಿದ್ಯಾರ್ಥಿಗಳೇ ಕಳೆದ ಒಂದು ಅವಧಿಯಲ್ಲಿ ರುಕ್ಷ್ಯ ಸಾಕ್ಷಿ ಎನ್ನುವಂತಹ ಒಂದು ಗದ್ಯ ಭಾಗವನ್ನ ನೋಡ್ತಾ ಇದ್ವಿ ದುರ್ಗಾ ಸಿಮನ್ ಅವರು ಬರೆದಿರತಕ್ಕಂತಹ ಈ ಚಂಪು ಕಾವ್ಯದಲ್ಲಿ ರಚನೆಗೊಂಡಿರತಕ್ಕಂತಹ ಈ ಒಂದು ಗದ್ಯ ಭಾಗ ಗದ್ಯ ಮತ್ತು ಪದ್ಯ ಮಿಶ್ರಿತವಾಗಿರತಕ್ಕಂತಹ ಒಂದು ಕಾವ್ಯ ಚಂಪು ಕಾವ್ಯ ಅಂತ ನಾವು ಹೇಳ್ತಾ ಇದ್ದೇವೆ ಬಹಳ ಅದ್ಭುತವಾಗಿರತಕ್ಕಂತಹ ರೀತಿಯಲ್ಲಿ ಪಂಚತಂತ್ರ ಕಥೆಗಳನ್ನ ಆಧರಿಸಿ ರಚನೆಗೊಂಡಿರತಕ್ಕಂತಹ ಒಂದು ಗದ್ಯ ಭಾಗ ರುಕ್ಷ ಸಾಕ್ಷಿ ಎನ್ನುವಂಥದ್ದು ಹಾಗಾಗಿ ಅಲ್ಲಿ ದುಷ್ಟಬುದ್ಧಿ ಧರ್ಮಬುದ್ಧಿ ಎಂಬ ವ್ಯಾಪಾರಿಯ ಮಕ್ಕಳು ಕೂಡ ಬೇರೆ ಒಂದು ದೇಶಕ್ಕೆ ಬೇರೆ ಒಂದು ನಗರಕ್ಕೆ ವ್ಯಾಪಾರವನ್ನ ಮಾಡಿಕೊಂಡು ಬರಲು ಹೋಗಿರ್ತಾರೆ ಅಪಾರವಾಗಿರ್ತಕ್ಕಂತಹ ಸಂಪತ್ತನ್ನು ಗಳಿಸಿಕೊಂಡು ಬಂದಿರ್ತಾರೆ ಆ ಸಂಪತ್ತನ್ನ ಅವನ್ನ ಏನ್ ಮಾಡ್ತಾರೆ ಆ ಮರಳಿ ತಮ್ಮ ಊರಿಗೆ ಬಂದಾಗ ಊರ ಹೊರಗಿನ ಉದ್ಯಾನವನದಲ್ಲಿ ಬೀಡು ಬಿಟ್ಟು ಅಲ್ಲಿಯೇ ರಾತ್ರಿಯನ್ನ ಕಳೆದು ಧರ್ಮ ಬುದ್ಧಿ ತನ್ನ ನ್ಯಾಯದ ಪ್ರಕಾರವಾಗಿ ಏನ್ ಕೇಳ್ತಾನೆ ನನಗೂ ಕೂಡ ನನಗೆ ಬರುವಂತಹ ಪಾಲು ನನಗೆ ಕೊಟ್ಬಿಡು ಅಂತ ಕೇಳ್ತಾನೆ ಆಗ ದುಷ್ಟ ಬುದ್ಧಿ ಆತನ ಅದೆಲ್ಲ ತಗೊಳ್ಳೋದು ಬೇಡ ನಮ್ಗೆ ಖರ್ಚಿಗೆ ಎಷ್ಟು ಬೇಕೋ ಅಷ್ಟು ನಾವು ತಗೊಂಡು ಉಳಿದುದನ್ನ ಇಲ್ಲೇ ನಾವು ಮುಚ್ಚಿಡೋಣ ಅಂತೇಳಿ ದುಷ್ಟ ಬುದ್ಧಿ ಆತ ಈತ ಹೆಸರಿಗೆ ತಕ್ಕಂತೆ ಧರ್ಮ ಸಹನಶೀಲತೆ ತಾಳ್ಮೆಯಿಂದ ನಡೆದುಕೊಳ್ಳುವ ಆತ ಯಾರು ಧರ್ಮ ಬುದ್ಧಿ ದುಷ್ಟ ಬುದ್ಧಿ ಪಾಪ ಕರ್ಮ ದುಷ್ಟ ಬುದ್ಧಿ ಕಪಟತನವನ್ನ ಹೊಂದಿರತಕ್ಕಂಥವನು ಹಾಗಾಗಿ ಆಗ ಮುಚ್ಚಿಟ್ಟಿರ್ತಾರ ಆ ತಮ್ಮ ಯಾರೋ ದುಷ್ಟ ಬುದ್ಧಿಯ ನನ್ನ ಸ್ನೇಹಿತ ತಿಳ್ಕೊಂಡು ತನ್ನ ಮನದಲ್ಲಿ ತನ್ನ ಸ್ನೇಹಿತ ಅಂತ ತಿಳ್ಕೊಂಡು ಏನಪ್ಪಾ ಅಂದ್ರೆ ಎಲ್ಲ ಅವನ ಮೇಲೆ ಬಿಟ್ಟಿರ್ತಾನ ಹಾಗಾಗಿ ಆ ದುಷ್ಟ ಬುದ್ಧಿಯೂ ಕೂಡ ಏನ್ ಮಾಡ್ತಾನೆ ಒಂದಿನ ಹೇಳಾರ್ದೆ ಕೇಳಾರ್ದೆ ಬಂದು ಆ ಎಲ್ಲವನ್ನ ತೆಗೆದುಕೊಂಡು ಹೋಗಿಬಿಟ್ಟಿರ್ತಾನೆ ಮರಳಿ ಆ ಧರ್ಮ ಬುದ್ಧಿಯನ್ನು ಕರೆದುಕೊಂಡು ಹೋಗಿ ನೋಡಿದಾಗ ಅಲ್ಲಿ ಯಾವುದೂ ಕೂಡ ಹಣ ಇರೋದಿಲ್ಲ ನಾಣ್ಯಗಳ ಹಣ ಇರೋದಿಲ್ಲ ಹಾಗಾಗಿ ಆ ದುಷ್ಟ ಬುದ್ಧಿ ಧರ್ಮ ಬುದ್ಧಿ ಕೂಡಿ ಆ ಧರ್ಮಾಧಿಕರಣ ಹತ್ರ ಹೋಗ್ತಾರ ನಾನು ಅವನು ಬಿಟ್ಟರೆ ಅಲ್ಲಿ ಸಾಕ್ಷಿ ಯಾರು ಇರಲಿಲ್ಲ ಒಂದೇ ಒಂದು ಸಾಕ್ಷಿ ಅದು ವೃಕ್ಷ ಮರ ಅಂತೇಳಿ ದೊಡ್ಡದಾಗಿರ್ತಕ್ಕಂತಹ ಅಶ್ವತ್ಥ ಮರ ಹಾಗಾಗಿ ಅಲ್ಲಿರ್ತಕ್ಕಂತಹ ಧರ್ಮಾಧಿಕರಣರು ಕೂಡ ಬಹಳ ಅಚ್ಚರಿಚಕಿತರಾಗ್ತಾರೆ ಯಾಕಂತ ಕೇಳಿದ್ರೆ ಹಿಂದೆ ಮುಂದೆ ನಾವು ಎಂದೂ ಕೂಡ ಈ ರೀತಿ ಸಾಕ್ಷಿ ಮರವನ್ನ ಸಾಕ್ಷಿ ಮಾಡಿ ಕೇಳೆಯಲ್ಲ ನೀವೇನು ಹೇಳ್ತಾ ಇದ್ರಿ ಎಲ್ಲ ಹೊಸದು ಕೂಡ ಅಂತೇಳಿ ಬಹಳಷ್ಟು ಅಚ್ಚರಿಚಕಿತರಾಗ್ತಾರೆ ಹಾಗಾಗಿ ಆ ಸ್ಟಿಲ್ಲ ಧರ್ಮಾಧಿಕರಣರ ಮುಂದೆ ಮಾತನಾಡುವಂತಹ ಸಂದರ್ಭದಲ್ಲಿ ಸಮಯ ಜಾಸ್ತಿ ಆಗಿರ್ತದ ಹೊತ್ತು ಹೋಗಿರ್ತದ ಹಾಗಾಗಿ ರಾತ್ರಿಯ ಸಮಯ ನಂತರ ಬೆಳಗ್ಗೆ ಮುಂಜಾನೆದ್ದು ಆ ವಿಚಾರವನ್ನ ಮಾತನಾಡೋಣ ಅಂತ ತಿಳ್ಕೊಂಡು ಅವರು ತಮ್ಮ ತಮ್ಮ ಮನೆಗೆ ಹೋಗಿರ್ತಾರೆ ಆಗ ದುಷ್ಟ ಬುದ್ಧಿಯು ಕೂಡ ತನ್ನ ಮನೆಗೆ ಬಂದು ತನ್ನ ಮನೆಯಲ್ಲಿರ್ತಕ್ಕಂತಹ ತಂದೆ ಪ್ರೇಮಮತಿ ಆ ತಂದೆಯನ್ನ ಒಪ್ಪಿಸಿ ಯಾರೂ ಇರದಂತಹ ಜಾಗದಲ್ಲಿ ಕರೆದುಕೊಂಡು ಹೋಗಿ ಸವಿಸ್ತಾರವಾಗಿರ್ತಕ್ಕಂತಹ ವಿವರವನ್ನ ಎಲ್ಲ ಹೇಳ್ತಾನೆ ಹಾಗಾಗಿ ನಮ್ಮ ಮನೆ ನಮ್ಮ ಸಂಪತ್ತು ಹೆಚ್ಚಾಗಬೇಕು ಅಂತ ತಂದ್ರೆ ನಾನು ಹೇಳಿದ ಮಾತನ್ನ ವಚನವನ್ನ ನೀ ನಂಬಬೇಕು ಅಂತೇಳಿ ಕೇಳ್ತಾನೆ ಹಾಗಾಗಿ ಆ ಸಮಯದಲ್ಲಿ ರಾತ್ರಿಯ ಸಮಯ ಹೇಗಿತ್ತು ಎನ್ನುವಂಥದ್ದು ಇಲ್ಲಿ ದುರ್ಗಸಿಂಹ ಕವಿ ಆ ಕತ್ತಲೆಯನ್ನ ವರ್ಣನೆ ಮಾಡ್ತಾನೆ ನೋಡೋಣ ವಿದ್ಯಾರ್ಥಿಗಳೇ ಇಲ್ಲಿ ಕೆಲವೊಂದಿಷ್ಟು ಪದಗಳ ಅರ್ಥವನ್ನು ಕೂಡ ನಾನು ಬರೆದಿದ್ದೀನಿ ಭವರ ಅಂದ್ರೆ ಜಗಳ ಬೃಂಗೋದರ ಅಂದ್ರೆ ಕಪ್ಪಾಗಿರ್ತಕ್ಕಂತಹ ಒಂದು ಪಾತ್ರಗಿತ್ತೆ ಅಥವಾ ದುಂಬಿ ಅಂತ ಹೇಳಿದ್ದೇವೆ ಹುಸಿ ಅಂದ್ರೆ ಸುಳ್ಳು ವ್ಯವಹಿತ ಅಂದ್ರೆ ಮುಚ್ಚಿದ ಮೇದಿನಿ ಅಂದ್ರೆ ಭೂಮಿ ಮೇದಿನಿ ಪತಿ ಅಂದ್ರೆ ಭೂಮಿಗೆ ಒಡೆಯ ಅಂತ ಹೇಳ್ತೀವಿ ಅಬ್ಜೋದರ ವಿಷ್ಣು ಸಿತಿಕಂಠ ಅಂದ್ರೆ ನೀಲಕಂಠ ಇನ್ನೇ ನೆಕ್ಸ್ಟ್ ನೀರದ ಅಂದ್ರೆ ಮೋಡ ಪನ್ನಗ ಅಂದ್ರೆ ಹಾವು ಪರ್ವಿದ ಅಂದ್ರೆ ಹಬ್ಬಿದ ನೆಕ್ಸ್ಟ್ ಪ್ರತ್ಯರ್ಥಿ ಅಂದ್ರೆ ಪ್ರತಿವಾದಿ ವಂಚಿಸು ಅಂದ್ರೆ ವಂಚಿಸು ಪ್ರಕರಾಂಜನ ಪುಂಜ ಅಂದ್ರೆ ಕಾಡಿಗೆಷ್ಟು ಕಪ್ಪಾಗಿರ್ತಕ್ಕಂತಹ ಒಂದು ರಾಶಿ ಪ್ರಕರಾಂಜನ ಪುಂಜ ಅಂತ ಹೇಳ್ತಾರೆ ನೋಡೋಣ ಹಂಗೆ ಪಾಠದಲ್ಲಿ ಬಂದಂತಹ ಪದ ನೋಡ್ತಾ ಹೋಗೋಣ ವಿದ್ಯಾರ್ಥಿಗಳೇ ನಾನೀಗ ನೋಡ್ರಿ ಓದ್ತಾ ಹಂಗೆ ವಿವರಣೆಯನ್ನ ಕೊಡ್ತಾ ಹೋಗ್ತೀನಿ ಜಾಸ್ತಿ ನನ್ನ ಕಡೆ ಗಮನವನ್ನ ಕೊಟ್ಟು ಕೇಳಬೇಕು ಯಾಕಂದ್ರೆ ಕೆಲವೊಂದಿಷ್ಟು ಪದಗಳ ಅರ್ಥವನ್ನ ಬೇಗನೆ ತಿಳಿಯೋದಿಲ್ಲ ಅದಕ್ಕಾಗಿ ಸ್ವಲ್ಪ ಗಮನ ಕೊಡಿ ಮೇದಿನಿಯಂ ಕ್ರಮಕ್ರಮದೆ ಪರ್ವಿದುಗಾತ್ತ ನಭೋ ವಿಭಾಗಂ ಆಚ್ಛಾದಿತ ದಿಕ್ಮುಖಂ ವ್ಯವಹಿತಾಕೀಲ ದೃಷ್ಟಿಪಥಂ ತಮಾಲ ಭೃಂಗೋದರ ನಿರಲಾಘಮ ಘನ ಪ್ರಕರಾಂಜನ ಪುಂಜ ಕೋಕಿಲ ಅಬ್ಜೋದರ ಕಾಯಕಾಂತಿ ಸಿತಿ ಕಂಠಗಳ ಪ್ರತಿಮ ಪ್ರಭಂ ತಮಂ ನೋಡ್ರಿ ಈ ರೀತಿಯಾಗಿರ್ತಕ್ಕಂತಹ ಕತ್ತಲೆಯನ್ನ ಕವಿ ವರ್ಣನೆ ಮಾಡ್ತಾನೆ ಏನ್ ಮಾಡ್ತಾನೆ ಮೇದಿನಿ ಅಂದ್ರೆ ಭೂಮಿ ಇಲ್ಲಿ
ಆ ಭೂಮಿಯನ್ನ ಕ್ರಮಕ್ರಮವಾಗಿ ಆವರಿಸಿರುವ ವಿಸ್ತಾರವಾಗಿ ಕಾಣ್ತಾ ಇರುವ ಆಕಾಶ ಮಂಡಲವೂ ಕೂಡ ಏನಾಗಿದೆ ಕಪ್ಪಾಗಿ ಕಾಣ್ತಾ ಇದೆ ಹಾಗಾಗಿ ಆಚ್ಛಾದಿತ ದಿಕ್ಮುಖಂ ದಿಕ್ಮುಖ ಅಂದ್ರೆ ದಿಕ್ಕುಗಳು ಆ ದಿಕ್ಕುಗಳು ಕೂಡ ಏನಾಗಿದಾವ ಅಂತ ಕೇಳಿದ್ರೆ ಅವೆಲ್ಲವೂ ಕೂಡ ಕತ್ತಲದಿಂದ ಆವರಿಸಲ್ಪಟ್ಟಿವೆ ಹಾಗಾಗಿ ವ್ಯವಹಿತ ಅಖಿಲ ದೃಷ್ಟಿಪಥಂ ನೋಡ್ರಿ ಎಲ್ಲವನ್ನೂ ಮರೆ ಮಾಡುವಂತಹ ಕಣ್ಣಿಗೆ ಕಾಣುವಷ್ಟು ದಾರಿ ಏನಿದೆಯಲ್ಲ ಅದನ್ನೂ ಕೂಡ ಏನಪ್ಪಾ ಅಂತಂದ್ರೆ ಕತ್ತಲಮಯವಾಗಿ ಬಿಟ್ಟಿದೆ ಹಾಗಾಗಿ ತಮಾಲ ಭೃಂಗೋದರ ಕತ್ತಲವಾಗಿ ಏನ್ ತಮಾಲ ಅಂದ್ರೆ ಕತ್ತಲು ಅಥವಾ ಕಪ್ಪಾದ ಆ ಕಪ್ಪಾದ ಪಾತ್ರೆಗಿತ್ತಿ ಹೇಗಿದೆಯೋ ಆ ರೀತಿಯಾಗಿರ್ತಕ್ಕಂತಹ ಕತ್ತಲೆ ಕಾಣ್ತಾ ಇದೆ ನಿರಲಾಗಮ ಘನ ಪ್ರಕರಾಂಜನ ಪುಂಜ ನೋಡ್ರಿ ಘನ ಅಂದ್ರೆ ದಟ್ಟವಾದ ದಟ್ಟವಾಗಿರ್ತಕ್ಕಂತಹ ಆ ಕಾಡಿಗೆ ಎಷ್ಟು ಕಪ್ಪಾದ ಆ ಮೋಡಗಳೇನಿದ್ವಲ್ಲ ಆ ಸಮೂಹವು ಕೂಡ ಕತ್ತಲಾಗಿ ಕಾಣ್ತಾ ಇದೆ ಮೋಡಗಳ ಸಮೂಹವು ಕೂಡ ಏನಾಗ್ತಾ ಇದೆ ಕತ್ತಲಮಯವಾಗಿದೆ ಕೋಕಿಲ ನೋಡಿ ಕೋಕಿಲ ಅಂದ್ರೆ ಕೋಗಿಲೆ ಕೋಗಿಲೆ ಎಷ್ಟು ಕಪ್ಪಾಗಿದೆ ಆ ರೀತಿಯಾಗಿರ್ತಕ್ಕಂತಹ ಕತ್ತಲು ಕೂಡ ಕೋಗಿಲೆಗೆ ಹೋಲಿಕೆ ಮಾಡಿ ಕವಿ ಹೇಳ್ತಾ ಇದ್ದಾರೆ ಅಬ್ಜೋದರ ಕಾಯಕಾಂತಿ ನೋಡ್ರಿ ಅಬ್ಜೋದರ ಅಪ್ ಅಂದ್ರೆ ನೀರು ಜ ಅಂದ್ರೆ ಜನಿಸಿದ್ದು ಉದರ ಅಂದ್ರೆ ಹೊಟ್ಟೆ ನೀರಿನಲ್ಲಿ ಜನಿಸಿರ್ತಕ್ಕಂಥದ್ದು ಕಮಲ ಹಾಗಾಗಿ ವಿಷ್ಣುವಿನ ಉದರದಲ್ಲಿರ್ತಕ್ಕಂಥದ್ದು ಕಮಲ ರಚನೆ ಹಾಗಾಗಿ ಇಡೀ ಆ ವಿಷ್ಣುವಿನ ದೇಹದ ಕಾಂತಿ ಯಾವ ರೀತಿ ಕಪ್ಪಾಗಿರ್ತದೋ ಆ ರೀತಿಯಾಗಿರ್ತಕ್ಕಂತಹ ಕತ್ತಲು ಇಲ್ಲಿ ಕಾಣ್ತಾ ಇದೆ ಸಿತಿ ಕಂಠಗಳ ಪ್ರತಿಮ ಪ್ರಭಂ ತಮಂ ಸಿತಿ ಕಂಠ ಅಂದ್ರೆ ಶಿವ ನೀಲಕಂಠ ಅಂತ ಕರಿತೀವಿ ಆ ಶಿವನ ಕುತ್ತಿಗೆಯ ಭಾಗ ಕಪ್ಪಾಗಿರ್ತಕ್ಕಂತಹ ಭಾಗವನ್ನ ನಾವು ನೋಡ್ತಾ ಇದ್ದೇವೆ ಅದಕ್ಕೆ ಹೋಲಿಸಲು ಕೂಡ ಅಸಾಧ್ಯವಾಗಿರ್ತಕ್ಕಂತಹ ಸಂದರ್ಭದಲ್ಲಿ ಆ ಕತ್ತಲು ನನಗೆ ಕಾಣ್ತಾ ಇದೆ ಅಂತೇಳಿ ಕವಿ ಇಲ್ಲಿ ವರ್ಣನೆ ಮಾಡ್ತಾ ಇದ್ದಾರೆ ನೋಡಿ ಮುಂದೆ ಅಂತು ಕವಿದ ಕತ್ತಳೆಯೋಳ್ ದುಷ್ಟ ಬುದ್ಧಿ ತನ್ನ ತಂದೆಯಂ ಕೊಂದಲ್ಲದೆ ಮಾಣೆನ್ ಎಂದು ಉಯ್ಯುವಂತೆ ಉಯ್ದು ಬಳಾರಿಯ ಮನೆಯಂ ಪರಕಿಯ ಕುರಿಯಂ ಪುಗಿಸುವಂತೆ ವಟವಿಟಪಿ ಕೋಟರ ಕುಟಿರಾಂತರಮಂ ಪುಗಿಸಿ ನೋಡ್ರಿ ಆಗ ಈ ದುಷ್ಟ ಅಂತ ಆ ಸಮಯದಲ್ಲಿ ಆ ರೀತಿಯಾಗಿರ್ತಕ್ಕಂತಹ ಕತ್ತಲವಾಗಿರ್ತಕ್ಕಂತಹ ಸಮಯದಲ್ಲಿ ದುಷ್ಟ ಬುದ್ಧಿ ಏನ್ ಮಾಡ್ತಾನ ನನ್ನ ತಂದೆಯನ್ನ ನಾನು ಕೊಲ್ಲದೆ ಬಿಡೋದಿಲ್ಲ ಆ ಹಣವನ್ನು ನಾನು ಹೇಗಾದ್ರೂ ಮಾಡಿ ದೋಚಿಕೊಳ್ಬೇಕು ಅಂತೇಳಿ ಬಹಳ ಕಪಟತನವನ್ನ ಮಾಡ್ತಿರ್ತಾನೆ ಆ ಸಮಯದಲ್ಲಿ ನೋಡಿ ಉಯ್ಯುವಂತೆ ಉಯ್ದು ಅಂದ್ರೆ ಕರೆದುಕೊಂಡು ಹೋಗುವಂತೆ ವೈರು ಏನ್ ಮಾಡ್ತಾನ ಆಗ ಬಳಾರಿಯ ಮನೆಯಂ ಪರಕೆಯ ಕುರಿಯಂ ಪುಗಿಸುವಂತೆ ಬಳಾರಿ ಅಂದ್ರೆ ಮಾರಿ ಆ ಮಾರಿಯ ಮನೆಗೆ ಆ ಹರಕೆಯ ಕುರಿಯನ್ನು ನಾವು ಯಾವ ರೀತಿ ಹೋಗಿಸೋದಕ್ಕೆ ಬಲೆಯನ್ನು ಕೊಡ್ತೇವಲ್ಲ ಹಂಗ ಈ ದುಷ್ಟ ಬುದ್ಧಿ ಏನ್ ಮಾಡ್ತಾ ಇದ್ದಾನೆ ತನ್ನ ತಂದೆಯನ್ನ ಕರೆದುಕೊಂಡು ಹೋಗಿ ಆ ಅಶ್ವತ್ಥ ಮರ ದೊಡ್ಡದಾಗಿರ್ತಕ್ಕಂಥ ಅಶ್ವತ್ಥ ಮರದ ಕೋಟರ ಕುಟಿರಮಂ ನೋಡ್ರಿ ಆ ಪೊಟೊರೆ ಒಳಗೆ ಹೋಗಿಸಿ ಅಂದ್ರೆ ಅಲ್ಲಿ ಕಳಿಸಿ ಅಲ್ಲೇನು ಅಡಗಿಸಿಡ್ತಾನೆ ನಂತರದಲ್ಲಿ ಭವರಮಂ ಗೆಲ್ದೇನೆಂದು ರಾಗಿಸಿ ಮನೆಗೆ ಬಂದು ನಿದ್ರಾಂಗನ್ ಆಸಕ್ತನಾದಂ ಸಾಕು ಈ ಜಗಳವನ್ನ ನಾನು ಹೇಗಾದ್ರೂ ಮಾಡಿ ಗೆದ್ದು ಬಿಟ್ಟೆ ಅಂತ ತಿಳ್ಕೊಂಡು ಏನ್ ಮಾಡ್ತಾನ ಆ ಮನೆಗೆ ಬಂದು ನಿದ್ರೆ ಮಾಡಕ್ಕೆ ತಳುತ್ತಾನೆ ನಿದ್ರೆಯನ್ನ ಮಾಡ್ತಾನ ಮುಂದೇನೈತ್ ನೋಡ್ರಿ ಆದಿತ್ಯೋದಯಂ ಆಗಲೋಡಂ ಧರ್ಮ ಬುದ್ಧಿ ದೇವ ಗುರು ದ್ವಿಜ ಪೂಜೆಗಳ ಮಾಡುತ್ತಂ ತಡೆಯೇ ಆ ಸ ನೋಡಿ ಮುಂಜಾನೆ ಆದಿತ್ಯ ಅಂದ್ರೆ ಸೂರ್ಯ ಉದಯಿಸಿದಾಗ ಈ ಧರ್ಮ ಬುದ್ಧಿ ಏನ್ ಮಾಡ್ತಾನ ತನ್ನ ನಿತ್ಯ ಧರ್ಮ ಕರ್ಮಗಳನ್ನ ನೋಡ್ರಿ ಪೂಜೆ ಪುನಸ್ಕಾರಗಳನ್ನ ದೇವರು ಗುರುಗಳಿಗೆ ಎಲ್ಲವನ್ನ ಮಾಡುತ್ತಾ ನಿರತನಾಗಿದ್ದ ಆ ಸಮಯದಲ್ಲಿ ದುಷ್ಟ ಬುದ್ಧಿ ಮುಖಮಂ ತೊಳೆಯದೆ ಬಂದು ಧರ್ಮಾಧಿಕರಣಕ್ಕೆ ಇಂತು ಎಂದಂ ತಾನು ಎದ್ದುಗಳೇ ಎಂಬ ಹಳಸ ಮಾರಲೆ ಬಂದಿರ್ತಾನ ಮುಖವನ್ನು ತೊಳೆಯದೆ ಬಂದು ಧರ್ಮಾಧಿಕರಣರಿ ಈ ಹೇಳ್ತಾನ ಏನ್ ಹೇಳ್ತಾನ ನೋಡ್ರಿ ಪ್ರತ್ಯರ್ಥಿ ಬಂದೇನಿಲ್ಲ ನೋಡ್ರಿ ಬಂದ್ ಹೇಳ್ತಾನ ಪ್ರತ್ಯರ್ಥಿ ಅಂದ್ರೆ ಪ್ರತಿವಾದಿ ಆ ಪ್ರತ್ಯರ್ಥಿ ಇನ್ನೂ ಬಂದೇನಿಲ್ಲ ಪಿರಿದಂ ಪೋಳ್ತು ಪೋದುದು ಸಮಯ ಬಹಳಷ್ಟಾಗಿದೆ
ಯನಗೆ ಕರ್ತವ್ಯಂ ಆವುದೆಂದು ನುಡಿಯುತ್ತಿರ್ಪನ್ಯಗಂ. ನೋಡ್ರಿ, ನನಗೆ ಈ ಸಮಯ ಬಹಳ ಆಗಿದೆ, ಹೊತ್ತು ಹೋಗ್ತಾ ಇದೆ, ಹಾಗಾಗಿ ಈ ಸಮಯದಲ್ಲಿ ನನ್ನ ಕರ್ತವ್ಯ ಯಾವುದು ಹೇಳಿರಿ ಅಂತೇಳಿ ಹೇಳುವಂತಹ ಸಂದರ್ಭದಲ್ಲಿ, ಹೇಳುವಷ್ಟರಲ್ಲಿ ಧರ್ಮ ಬುದ್ಧಿಯ ಬರವಂ ಕಂಡ ಕ್ಷಣದೋಳ್ ಧರ್ಮಾಧಿಕರಣ ನಡೆಯಂ ನಿಮ್ಮೇರ್ವರ ಭವರಮಂ ತೀರ್ಧುವಂ ಎಂದು ವಟವೃಕ್ಷದ ಸಮೀಪಕ್ಕೆ ಒಂದ ಅಸ್ತ ವಿಧಾರ್ಚನೆಯಿಂದ ಅರ್ಚಿಸಿ ತದನಂತರಮಂ ಆ ಈರುವರಮಂ ನುಡಿಸಿ ಬಳಿಕ ಮರಣನ್ ಇಂತು ಎಂದರ್. ಆಗ ಇವ ಬರುವುದನ್ನ ಕಂಡು ಧರ್ಮಾಧಿಕರಣರು ಏನ್ ಮಾಡ್ತಾರ, ನೋಡ್ತಾರ, ನೋಡಿದ ತಕ್ಷಣ ಹೇಳ್ತಾರ, ನಡೀರಿ ನಿಮ್ಮಿಬ್ಬರ ಜಗಳವನ್ನ ನಾವು ಬಗೆಹರಿಸ್ತೇವೆ ಅಂತೇಳಿ ಏನ್ ಮಾಡ್ತಾರ, ಆ ದೊಡ್ಡದಾಗಿರ್ತಕ್ಕಂತಹ ಆ ಅಶ್ವತ್ಥ ಮರದ ಆ ವೃಕ್ಷದ ಕಡೆಗೆ ಏನಪ್ಪ ಅಂದ್ರೆ ಸಮೀಪಕ್ಕೆ ಕರೆದುಕೊಂಡು ಬಂದು ಆ ಅಶ್ವತ್ಥ ಮರಕ್ಕೆ ಅಷ್ಟ ವಿಧಾರ್ಚನೆಯಿಂದ ಅರ್ಚಿಸಿ ಅಂದ್ರೆ ಜಲ ಗಂಧ ಅಕ್ಷತೆ ಧೂಪ ದೀಪ ನೈವೇದ್ಯಗಳಿಂದ ಪೂಜೆಯನ್ನ ಮಾಡಿ ತದನಂತರ ನಂತರದಲ್ಲಿ ಆ ಇಬ್ಬರನ್ನ ಮಾತನಾಡಿಸಿ ಬಳಿಕ ಏನ್ ಮಾಡ್ತಾರೆ ಮರಣನ್ನ ಕೇಳಕ್ಕೆ ಶುರು ಮಾಡ್ತಾರೆ. ಏನ್ ಕೇಳ್ತಾರೆ ನೋಡಿ, ನೀನೊಪ್ಪೊಡೆ ಯಕ್ಷಾದಿ ದಿವ್ಯ ದೇವತಾವಾಸಮಂ ಸೇವೆಮಮ್ಮಪ್ಪ ವೃಕ್ಷಂ ಅದು ಕಾರಣದಿಂ ನಿನ್ನಂ ಸಾಕ್ಷಿ ಮಾಡಿ ಕೇಳದೆಪೆವು. ಆಗ ಧರ್ಮಾಧಿಕರಣರು ಆ ಅಶ್ವತ್ಥ ಮರದ ಮುಂದೆ ನಿಂತಿರ್ತಾರ, ಆ ದುಷ್ಟ ಬುದ್ಧಿ ಧರ್ಮ ಬುದ್ಧಿಯನ್ನ ಕೇಳಿದ ನಂತರ ಮರಕ್ಕೆ ಅರುಕ್ಷಕ್ಕೆ ಮಾತನಾಡ್ತಾರೆ. ಏನ್ ಮಾತಾಡ್ತಾರೆ, ನೀನೊಪ್ಪೊಡೆ ನೀನಾದರೂ ಸರಿ, ಈಗ ಯಕ್ಷಾದಿ ದಿವ್ಯತಾ ದಿವ್ಯ ದೇವತಾವಾಸಮಂ ಮೊದಲಾದ ದಿವ್ಯ ದೇವತೆಗಳ ನೀನು ಆವಾಸ ಸ್ಥಾನವಾಗಿದ್ದಿ, ಸೇವೆ ಮಮ್ಮಪ್ಪ ಅಂದ್ರೆ ನೀನು ಉಪಾಸಿಸಲ್ಪಡುವವನಾಗಿದ್ದಿ ಪೂಜಿಸಲ್ಪಡುವನಾಗಿದ್ದಿ, ಹಾಗಾಗಿ ಆ ಒಂದು ವೃಕ್ಷದ ಕಾರಣದಿಂದ ನಿನ್ನನ್ನು ನಾನು ಏನ್ ಮಾಡ್ತಾ ಇದ್ದೇನೆ ಸಾಕ್ಷಿ ಮಾಡಿ ಕೇಳ್ತಾ ಇದ್ದೇವೆ. ನೀನ್ ತಪ್ಪದೆ ನುಡಿಯದು ನುಡಿಯಂದು ನೀನು ತಪ್ಪದೆ ಹೇಳಬೇಕು ಅಂತೇಳಿ ಧರ್ಮಾಧಿಕರಣರು ಕೇಳ್ತಿರ್ತಾರೆ. ಧರ್ಮಾಧಿಕರಣಂ ಧರ್ಮ ಶ್ರವಣಂಗೈದು ಉಸಿರಿದಿರ್ಪುದಂ ತಮ್ಮ ಆ ಕೇಳುವ ಒಂದು ಪದ್ಧತಿಯ ಪ್ರಕಾರ ಧರ್ಮದ ಪ್ರಕಾರ ಎಲ್ಲವನ್ನ ಕೇಳಿ ಶಾಂತ ಚಿತ್ತರಾಗಿರ್ತಕ್ಕಂತಹ ಸಂದರ್ಭದಲ್ಲಿ ಪೊಳಲೊಳಗೆ ಪೊಳಲೋ ಅಡಂಗಿರ್ದ ದುಷ್ಟ ಬುದ್ಧಿಯ ತಂದೆ ಪ್ರೇಮಮತಿ ಮತಿಗೆಟ್ಟು ಧರ್ಮಗತಿಯಂಬಿಟ್ಟು. ನೋಡ್ರಿ, ಇವರು ಕೇಳಿ ಶಾಂತ ಚಿತ್ತರಾಗಿರ್ತಕ್ಕಂತಹ ಸಂದರ್ಭದಲ್ಲಿ ಆ ಪಟೋರೆ ಒಳಗಿರ್ತಕ್ಕಂತಹ ದುಷ್ಟ ಬುದ್ಧಿಯ ತಂದೆ ಯಾರು, ಪ್ರೇಮಮತಿ. ಆ ಪ್ರೇಮಮತಿ ಏನ್ ಮಾಡ್ತಾನೆ, ಮತಿಗೆಟ್ಟು ಬುದ್ಧಿಹೀನನಾಗಿ ಧರ್ಮಗತಿಯಂಬಿಟ್ಟು ಧರ್ಮದ ಪದ್ಧತಿಯನ್ನ ಬಿಟ್ಟು ಧರ್ಮಕ್ಕೆ ಮೋಸ ಮಾಡುವಂತವನು ಯಾರು, ಪ್ರೇಮಮತಿ. ಹಾಗಾಗಿ ಪ್ರಕೃತಿ ವಿಕೃತಿಯಾದ ಮನುಷ್ಯನ ಆಯುಷ್ಯಂ ಕುಂದುಗಂ ಎಂದು ನುಡಿಯುವಂತೆ. ಅಂದ್ರೆ ಈ ದೇಹದ ಧರ್ಮ ಅಂತಕ್ಕಂಥದ್ದು ಏನಿದೆಯಲ್ಲ, ಬದಲಾವಣೆ ಆದ ನಂತರ ಮನುಷ್ಯನ ಆಯುಷ್ಯವೂ ಕೂಡ ಏನಾಗುತ್ತಾ ಕ್ಷೀಣಿಸುತ್ತಾ ಹೋಗುತ್ತದೆ. ಪ್ರಕೃತಿಯಲ್ಲಿರ್ತಕ್ಕಂತಹ ಸಹಜವಾಗಿರ್ತಕ್ಕಂತಹ ನಿಯಮಗಳನ್ನು ನಾವು ಪಾಲಿಸಿದಾಗ ಅದು ವಿಕೃತಿಯಾದಾಗ ಮನುಷ್ಯನ ಆಯುಷ್ಯವೂ ಕೂಡ ಏನಾಗುತ್ತಪ್ಪ ಅಂತ ಕೇಳಿದ್ರೆ ಕ್ಷೀಣಿಸುತ್ತಾ ಹೋಗುತ್ತೆ ಎಂದು ನುಡಿಯುವಂತೆ ಧರ್ಮ ಬುದ್ಧಿಯೇ ಧನಮಂ ತೆಗೆದುಕೊಂಡನೆಂದು ನುಡಿಯುವುದಂ. ಹೇಳಿಬಿಡ್ತು ಆ ಮರ ಅಂದ್ರೆ ಮರದಲ್ಲಿರ್ತಕ್ಕಂತ ಪೊಟ್ರೊಳಗಿರ್ತಕ್ಕಂತ ಪ್ರೇಮ ಬುದ್ಧಿ ನುಡಿತಾನೆ, ಹೇಳ್ತಾನೆ ಧರ್ಮ ಬುದ್ಧಿನೇ ಈ ಧನ ಹಣವನ್ನ ತೆಗೆದುಕೊಂಡಿದ್ದಾನೆ ಅಂತೇಳಿ ಹೇಳ್ತು ಹೇಳ್ದ. ನಂತರದಲ್ಲಿ ನೋಡ್ರಿ, ನೆರವಿಯುಂ ಧರ್ಮಾಧಿಕರಣಮಂ ಚೋದ್ಯಂ ಬಟ್ಟಿರೆ. ಅಲ್ಲಿ ನೆರೆದಿರ್ತಕ್ಕಂತಹ ಸೇರಿರ್ತಕ್ಕಂತಹ ಧರ್ಮಾಧಿಕರಣರ ಸಮೂಹ ಏನಿದೆಯಲ್ಲ ಅವರೆಲ್ಲರೂ ಇದನ್ನ ಕೇಳಿ ಆಶ್ಚರ್ಯಗೊಂಡಿರಲು ಆಶ್ಚರ್ಯಗೊಂಡ್ರು. ಧರ್ಮ ಬುದ್ಧಿ ಚೋದ್ಯಂ ಇದು, ಓಹೋ ಇಲ್ಲೇನೋ ಒಂದು ವಿಸ್ಮಯ ಇದೆ, ಇದೊಂದೇನೋ ಆಶ್ಚರ್ಯವಿದೆ ಅಂತೇಳಿ ಗೊತ್ತಾಯ್ತು. ಆಗಲೇ ದೈವಮಲ್ಲಂ ಅಕ್ಕುಂ ಅಂತೊಪ್ಪೊಡೆ, ಇದು ದೇವರಲ್ಲ ದೇವರಾಗಿದ್ದರೆ ನೋಡ್ರಿ ಸತ್ಯಮನೇಕೆ ನುಡಿಯದು, ಒಂದು ವೇಳೆ ದೇವರಾಗಿದ್ದರೆ ಸತ್ಯವನ್ನೇಕೆ ನುಡಿಯಲಿಲ್ಲ
ಅಂತ ಹೇಳಿ ಧರ್ಮ ಬುದ್ಧಿ ಹೇಳ್ತಿದ್ದ. ಇದೇನೇನಾನು ಒಂದು ಮನುಷ್ಯ ಸಾರಿ ಇದೇನಾನು ಒಂದು ಕೃತ್ರಿಮ ಆಗಲ್ ವೆಳ್ಕುಂ ಎಂದು ಆಗ ಹೇಳ್ತಾನ. ಇಲ್ಲಿ ಏನಾದರೂ ಒಂದು ಮೋಸ ಆಗಿರಲೇಬೇಕೆಂದು ಅಂತೇಳಿ ನಿರ್ಧಾರವನ್ನ ಮಾಡಿದ ಯಾರು? ಧರ್ಮ ಬುದ್ಧಿ. ಆಗ ಮರಣಂ ಬಲವೊಂದು ನೋಡಿ ಪಿರಿದಪ್ಪ ಪೊಳಲಮನ್ ಅಲ್ಲಿಯೇ ಮನುಷ್ಯ ಸಂಚಾರಂ ಆಗಿರ್ದುದಂ ಕಂಡು ನಿಶ್ಚಯಿಸಿ. ಆಗ ಏನ್ ಮಾಡ್ತಾನ, ಮರ ಇಲ್ಲಿ ಏನಾದ್ರೂ ಒಂದು ಮೋಸ ನಡೆದಿರಲೇಬೇಕು ಅಂತೇಳಿ ತಿಳ್ಕೊಂಡು ಆ ಅಶ್ವತ್ಥ ಮರವನ್ನ ಪ್ರದಕ್ಷಿಣೆ ಹಾಕುತ್ತ ನೋಡ್ತಿರ್ತಾನ. ಹಾಗಾಗಿ ಅಲ್ಲಿ ಮನುಷ್ಯ ಸಂಚಾರವಾಗಿರ್ತಕ್ಕಂತ ಮನುಷ್ಯರು ಅಡ್ಡಾಡಿರ್ತಕ್ಕಂತ ಹೆಚ್ಚುಗಳ ಗುರುತುಗಳಿವೆ, ಅದನ್ನ ಕಂಡು ನಿರ್ಧಾರವನ್ನ ಮಾಡ್ತಾನ. ಯಾರು? ಧರ್ಮ ಬುದ್ಧಿ. ನೋಡ್ರಿ, ಧರ್ಮ ಬುದ್ಧಿ ಧರ್ಮಾಧಿಕರಣರಿಗೆ ಇಂತು ಎಂದಂ. ಧರ್ಮ ಬುದ್ಧಿ ಹೇಳ್ತಾನ, ಅಲ್ಲಿ ನಡೆದಿರ್ತಕ್ಕಂತಹ ಧರ್ಮಾಧಿಕರಣರಿಗೆ ಈ ರೀತಿ ಹೇಳ್ತಾನ. ಏನ್ ನೋಡ್ರಿ, ಖುಷಿಯದ ಬೇಹಾರಿಯೇ ಇಲ್ಲ. ಅವ ಒಂದು ವಿಚಾರ ಮಾಡಿದ, ಈ ಸುಳ್ಳನ್ನ ನಾನು ಹೊರಗೆ ತರಬೇಕು ಅಂತಂದ್ರ ನಾನು ಈ ರೀತಿಯಾಗಿರ್ತಕ್ಕಂತಹ ಒಂದು ಯೋಚನೆಯನ್ನು ಮಾಡಲೇಬೇಕಂತೇಳಿ ನಿರ್ಧಾರವನ್ನ ಮಾಡಿಕೊಂಡು ಧರ್ಮಾಧಿಕರಣರಿಗೆ ಹೇಳ್ತಾನೆ. ಖುಷಿಯದ ಬೇಹಾರಿಯೇ ಇಲ್ಲ. ಬೇಹಾರಿ ಅಂದ್ರೆ ವ್ಯಾಪಾರಿ, ಖುಷಿ ಅಂದ್ರೆ ಸುಳ್ಳು, ಸುಳ್ಳು ಹೇಳದ ವ್ಯಾಪಾರಿಯೇ ಇಲ್ಲ. ಹಾಗಾಗಿ ನಾಂ ಬೇಹಾರಿಯಪ್ಪುದರಿಂದ್ಯಮ್ಮ ವೃತ್ತಿ ಧರ್ಮಕ್ಕೆ, ಧರ್ಮ ಬುದ್ಧಿ ಅಧರ್ಮ ಬುದ್ಧಿಯಾಗಿ ಧನಮಂ ವಂಚಿಸಿಕೊಂಡು ಎನ್ನ ಮನೆಗೆ ಉಯ್ಯುವೆನೆಂಬ ಅನ್ನೆಗಂ. ನೋಡ್ರಿ, ಆಗ ಹೇಳ್ತಾನ, ನಾನು ಕೂಡ ನನ್ನ ಧರ್ಮಕ್ಕೆ ನಾನು ಪದರ ಚ್ಯುತಿ ತರಲಾರದೆ, ಹಾಗಾಗಿ ನಾನು ಕೂಡ ವ್ಯಾಪಾರಿ, ಈ ಧರ್ಮವನ್ನ ನಾನು ಪಾಲಿಸಲೇಬೇಕಾಗ್ತದ, ಇದ್ದುದೆಲ್ಲವನ್ನ ನಾನು ಹೇಳ್ತೀನಿ ಅಂತೇಳಿ ಆ ತನ್ನ ಯೋಚನೆಯನ್ನ ವಿಚಾರವನ್ನ ಮಂಡಿಸ್ತಾನ. ಏನಪ್ಪ ಅಂತ ಕೇಳಿದ್ರೆ ಆಗ ಹೇಳ್ತಾನ್ರಿ, ನೋಡ್ರಿ, ಹುಸಿಯದ ಬೇರೆ ಲತ ಆ ಹೊನ್ನನ್ನ ಏನ್ ಮಾಡ್ತಾನ, ಅಧರ್ಮ ಬುದ್ಧಿಯಾಗಿ ನಾನು ಏನ್ ಮಾಡಿದೀನಿ, ಆ ಎಲ್ಲ ಹೊನ್ನನ್ನ ಹಣವನ್ನ ತೆಗೆದುಕೊಂಡು ನಾನು ಮನೆಗೆ ಒಯ್ಬೇಕು ಎನ್ನುವಷ್ಟರಲ್ಲಿ ನೇಸರ ಮೂಡಿದೋಡೆ ಉಯಿಲೆಂಬಿಲ್ಲದೆ. ಆಗ ನೇಸರ ಅಂದ್ರೆ ಕತ್ತಲಾಗುವಂತಹ ಸಮಯದಲ್ಲಿ ಅದನ್ನ ತೆಗೆದುಕೊಂಡು ಹೋಗಲು ದಾರಿ ಕಾಣದೆ ನಾನೇನ್ ಮಾಡ್ಬಿಟ್ಟೆ, ಈ ಪಟರೆ ಒಳಗ ಇಟ್ಬಿಟ್ಟಿನಿ ಅಂತೇಳಿ ಹೇಳ್ತಾನೆ. ಯಾರು? ಧರ್ಮ ಬುದ್ಧಿ. ಮರದ ಪೊಳಗೊಳಗಿಟ್ಟು ಬಂದು ಮರುದಿವಸಂ ಹೋಗಿ ನೋಳ್ಪನ್ನೆಗಂ, ನಾನು ಪಟರ ಒಳಗೆ ಇಟ್ಟಿದ್ಯ, ಆಗ ಮರುದಿವಸ ಬಂದು ನಾನು ನೋಡುವಷ್ಟರಲ್ಲಿ, ನೋಳ್ಪನ್ನೆಗಂ ನೋಡುವಷ್ಟರಲ್ಲಿ, ನೋಡುವಷ್ಟರಲ್ಲಿ ಆ ಪೊನ್ನನೊಂದು ಪನ್ನಗಂ ಸುತ್ತಿ ಸುತ್ತಿ ಪಟ್ಟಿರ್ದೊಡೆ. ಆ ಹೋಗಿ ನೋಡ್ತಾನ, ನೋಡುವಷ್ಟರಲ್ಲಿ ಮರದ ಒಳಗಡೆ ಇರ್ತಕ್ಕಂತಹ ಪೊಟರ ಒಳಗಿರ್ತಕ್ಕಂತಹ ಪೊನ್ನ ಏನಿದೆಯಲ್ಲ ಮಣ್ಣು, ಆ ಹೊನ್ನಿಗೆ ದೊಡ್ಡದಾಗಿರ್ತಕ್ಕಂತಹ ಒಂದು ಹಾವು ಸುತ್ತಿಕೊಂಡಿದೆ. ಪನ್ನಗ ಅಂದ್ರೆ ಹಾವು ಸುತ್ತಿಕೊಂಡಿದೆ. ಹಾಗಾಗಿ ಕೊಳಲಂಜಿ ಪೋದೆಂ, ತೆಗೆದುಕೊಳ್ಳಲು ಹೆದರಿಕೆ ಬಂದು ನಾನೇನ್ ಮಾಡ್ಬಿಟ್ಟ, ವಾಪಸ್ ಹೋದೆ ಅಂತೇಳಿ ಧರ್ಮ ಬುದ್ಧಿ ಹೇಳ್ತಾನ. ನೀಂ ಇಲ್ಲಿ ಇದ್ದಂತೆ ನೋಡು ತಮ್ಮಿರೇ, ನೀವೆಲ್ಲರೂ ಇಲ್ಲಿ ನೀವು ನಿಂತಿರಲ್ಲ, ನೋಡ್ತಾ ಇರಿ, ನಾನು ಏನ್ ಮಾಡ್ತೀನಿ ನೋಡ್ತೀರಿ, ಆ ಹಾವನ್ನ ಹೊರ ತೆಗೆದು ನಿಮ್ಮ ಹಣವನ್ನ ಕೊಡ್ತೀನಿ ಅಂತೇಳಿ ಹೇಳ್ತಿರ್ತಾನೆ. ಪೊಳಲೊಳಗೆ ಪೊಗೆಯ ನಿಕ್ಕಿ ಪಾವಂ ಪರಮಡಿಸಿ, ನೋಡಿ ಪಾವಂ ಪರಮಡಿಸಿ ಕಳೆದುಕೊಂಡ ಒಡವೆಯಂ ಕುಡುವೆನೆಂದು. ಧರ್ಮ ಬುದ್ಧಿ ನೋಡಿ ಏನ್ ಮಾಡ್ತಾನ, ಆ ಕಳೆದು ಹೋಗಿರ್ತಕ್ಕಂತಹ ಒಡವೆಗಳನ್ನ ನಾನು ಕೊಡ್ತೀನಿ, ನೀವು ನೋಡಿ ಆ ಹಾವನ್ನ ನಾನು ಹೊರಗೆ ತರಿಸ್ತೀನಿ ಅಂತೇಳಿ ಏನ್ ಮಾಡ್ತಾನ ಧರ್ಮ ಬುದ್ಧಿ. ಪುಲ್ಲಂ ಪುಳ್ಳಿಯಂ ತರಿಸಿ, ಪುಲ್ಲಂ ಅಂದ್ರೆ ಹುಲ್ಲು, ಪುಳ್ಳಿಯಂ ಅಂತಂದ್ರೆ ಕಟ್ಟಿಗೆಯನ್ನ, ಆ ಹುಲ್ಲು ಕಟ್ಟಿಗೆಗಳನ್ನ ತರಿಸಿ ಏನ್ ಮಾಡ್ತಾನ ಪೊಟರೆ ಒಳಗೆ ತುಂಬುತ್ತಾನೆ. ಪೊಳಲೊಳಗೆ ಅಡಗಿಸಿ ತುಂಬಿ ಅದನ್ನ ತುರುಕಿ ದುಷ್ಟ ಬುದ್ಧಿಯ ಮನೆಯೋಳ್ ಕಿಚ್ಚ ನಿಕ್ಕುವಂತೆ. ಆ ದುಷ್ಟ ಬುದ್ಧಿಯ ಮನೆಯಲ್ಲಿ ಬೆಂಕಿ ಹೆಂಗಸ್ತಾರ, ಆ ಕಿಚ್ಚನ್ನ ಹೆಂಗಸ್ತಾರ, ಆ ರೀತಿಯಾಗಿ ಏನ್ ಮಾಡ್ತಾನ ಕಿಚ್ಚನ್ನ ಮನೆಯೊಳ ಕಿಚ್ಚ ನಿಕ್ಕುವಂತೆ ಕಿಚ್ಚ ನಿಕ್ಕಲೋಡಂ. ಆ ಬೆಂಕಿಯನ್ನ ಹಚ್ಚಿದ, ಹಚ್ಚಿದ ತಕ್ಷಣ ಹೊಗೆ ಸುತ್ತಿ ಉರಿ ಅಟ್ಟಲ್, ಹೊಗೆ ಏನ್ ಮಾಡ್ತಪ್ಪ ಅಂದ್ರೆ ಉರಿ ಲೆಕ್ಕ ಶುರು ಮಾಡ್ತು ಬೆಂಕಿ. ಆಗ ಒಳಗಡೆ ಇರ್ತಕ್ಕಂತಹ ಪ್ರೇಮಮತಿ ಏನಿದ್ನಲ್ಲ, ಪ್ರೇಮಮತಿ ಧೃತಿಗೆಟ್ಟು ಪುಯಿಲಿಟ್ಟು ಒಮ್ಮಿಂದೊಮ್ಮಲೆ ಧೈರ್ಯವನ್ನ ಕಳೆದುಕೊಂಡು ಏನ್ ಮಾಡ್ತಾನ ಕೂಗಾಡುತ್ತ ಚೀರಾಡುತ್ತ
ಪೊಳಲೊಳಗಿಂದಂ ಸುರುಳುದುರುಳುದವು ಅಂದ್ರೆ ಮುದುಡಿ ಆಕಾರವಾಗಿ ಉರುಳುತ್ತ ಕಂಠಗತ ಪ್ರಾಣನಾಗಿರ್ಪುದಂ ಅಂದ್ರೆ ಉಸಿರುಗಟ್ಟಿದವನಾಗಿ ಏನ್ ಮಾಡ್ತಾನೆ ಹೊರಗಡೆ ಬಂದು ಬೀಳ್ತಾನ ಪೊಟರೆಯಿಂದ ಹೊರಗಡೆ ಬಂದು ಬೀಳ್ತಾನ ಯಾರೋ ಪ್ರೇಮಮತಿ ಧರ್ಮಾಧಿಕರಣ ಕಂಡು ದುಷ್ಟ ಬುದ್ಧಿಯ ತಂದೆಯಪ್ಪುದಂ ಸಂದೇಹಂ ಇಲ್ಲ ಎಂದರಿದು ನೋಡ್ರಿ ಈತ ದುಷ್ಟ ಬುದ್ಧಿಯ ತಂದೆನೇ ಅದಾನ ಇದರಲ್ಲಿ ಯಾವ ಅನುಮಾನವೇ ಇಲ್ಲ ಅಂತೇಳಿ ತಿಳಿದುಕೊಂಡಿರ್ತಕ್ಕಂತಹ ಧರ್ಮಾಧಿಕರಣ ಹೇಳ್ತಾರೆ ಈ ಪಾಪ ಕರ್ಮನಪ್ಪ ದುಷ್ಪುತ್ರನೀಂ ನಿನಗಿಂತಪ್ಪ ದುರ್ಮರಣಂ ಸಮನಿಸಿದು ಎಂದು ನುಡಿಯುವುದಂ ಆ ಧರ್ಮಾಧಿಕರಣ ಹೇಳ್ತಾರ ಆ ಪಾಪ ಕರ್ಮನಾಗಿರ್ತಕ್ಕಂತಹ ದುಷ್ಟ ಮಗನಿಂದ ನಿನಗೆ ಇಂತಹ ದುರ್ಮರಣ ಬಂದೊದಗಿದೆ ಅಂತೇಳಿ ಆ ಧರ್ಮಾಧಿಕರಣರು ಏನಪ್ಪಾ ಅಂತಂದ್ರೆ ಹೇಳ್ತಿರ್ತಾರೆ ಹಾಗಾಗಿ ಇದಿಷ್ಟೆಲ್ಲವನ್ನ ನಾವು ಈ ಗದ್ಯ ಭಾಗದಲ್ಲಿ ನಾವು ನೋಡ್ತಾ ಇದ್ದೇವೆ ವಿದ್ಯಾರ್ಥಿಗಳೇ ಈ ಒಂದು ಗದ್ಯ ಭಾಗದಲ್ಲಿ ಸತ್ಯಕ್ಕೆ ಸಾವಿಲ್ಲ ಸುಳ್ಳಿಗೆ ಸುಖವಿಲ್ಲ ಮಾಡಿದ್ದುಣ್ಣೋ ಮಾರಯ್ಯ ಎನ್ನುವ ಗಾದೆಯ ಮಾತನ್ನು ಅರ್ಥೈಸಿಕೊಳ್ಳಬೇಕಾಗಿದೆ ವಿದ್ಯಾರ್ಥಿಗಳೇ ಸತ್ಯಕ್ಕೆ ಸಾವಿಲ್ಲ ಸತ್ಯವನ್ನ ನುಡಿದ್ರಿಂದ ಯಾವತ್ತೂ ಕೂಡ ಸಾವಿಲ್ಲ ಸುಳ್ಳಿಗೆ ಸುಖವಿಲ್ಲ ಸುಳ್ಳು ಹೇಳೋದ್ರಿಂದ ಯಾವುದು ಜೀವನದಲ್ಲಿ ನಾವು ಸುಖವನ್ನ ಪಡೋದಿಲ್ಲ ಹಾಗಾಗಿ ನಾವು ಏನು ಮಾಡಿರ್ತೇವೆ ಅದನ್ನೇ ಉಣುವಂತ ಪರಿಸ್ಥಿತಿ ಬಂದೊದಗ್ತದ ಹಾಗಾಗಿ ಬಹಳ ಅದ್ಭುತವಾಗಿರ್ತಕ್ಕಂತಹ ರೀತಿಯಲ್ಲಿ ದುರ್ಗಸಿಂಹನ ರಚಿಸಿಕೊಡ್ತಕ್ಕಂತಹ ಈ ವೃಕ್ಷದ ಸಾಕ್ಷಿ ಎನ್ನುವಂತ ಗದ್ಯ ಭಾಗದಲ್ಲಿ ಇಷ್ಟೆಲ್ಲ ವಿವರವನ್ನು ನಾವು ತಿಳಿದುಕೊಂಡಿದ್ದೇವೆ ಮತ್ತೆ ಮುಂದಿನ ಭಾಗದಲ್ಲಿ ನೋಡೋಣ ಧನ್ಯವಾದಗಳು